ಮೇಲೆ ಆರೋಪ ಇದೆ ಮೊದಲಲ್ಲ ಇದು 120ನೇ ಹಗರಣ ನಾನು ಬಯಲ್ಗೆಳಿ ತರ್ತಕ್ಕಂತ ಸಂಪೂರ್ಣವಾಗಿ ದಾಖಲೆಗಳು ಸಹಿತ ವಿಶೇಷವಾಗಿ ಇವತ್ತು ಕಿಕ್ ಬ್ಯಾಕ್ ಆರೋಪ ಏನು ಹೊರಸಿದ್ದೀನಿ ಅತ್ಯಂತ ದಾಖಲೆಗಳು ನನ್ನ ದಾಖಲೆ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಏನು ಅಂತಂದ್ರೆ ಅವರು ಈಗಾಗಲೇ ಹ್ಯೂಬ್ಲೆಟ್ ವಾಚಕ್ಕೆ ಸಂಬಂಧಪಟ್ಟ ಹಗರಣದಲ್ಲಿ ಅವರು ತಮಗಿರ್ತಕ್ಕಂತ ರಾಜಕೀಯ ಪ್ರಭಾವವನ್ನು ಬಳಸಿ ಅದರಿಂದ ಅವರು ಪಾರಾಗಿದ್ರು ಆದರೆ ಈ ಪ್ರಕರಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಅವಧಿಯಲ್ಲಿ 28/7/2014 ತಮಗೆ ಅತ್ಯಂತ ಆಪ್ತರಾಗಿರ್ತಕ್ಕಂತ ಮೈಸೂರಿನ ಹೋಟೆಲ್ ಉದ್ಯಮಿ ಕಿಂಗ್ಸ್ ಕೋರ್ಟ್ ಹೋಟೆಲಿನ ಮಾಲೀಕರಾದಂಥ ಕಿಂಗ್ಸ್ ಕೋರ್ಟ್ ವಿವೇಕ್ ಅಥವಾ ಎಲ್ ವಿವೇಕಾನಂದ ಅವರಿಂದ ₹1,30,00,000 ಬೃಹತ್ ಮೊತ್ತವನ್ನು ಚೆಕ್ ರೂಪದಲ್ಲಿ ಪಡ್ಕೊಂಡು ಆ ಹಣ ಪಡ್ಕೊಂಡು ಆ ಚೆಕ್ ಪಡ್ಕೊಂಡ 7 ದಿನಗಳ ನಂತರ ಅವರನ್ನು ಬೆಂಗಳೂರು ಟರ್ಫ್ ಕ್ಲಬ್ನಂಥ ದೊಡ್ಡ ಸಂಸ್ಥೆಯ ಸ್ಟುವರ್ಡ್ ಹುದ್ದೆಯಲ್ಲಿ ಅವರನ್ನು ನಿಯೋಜನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಂತಂದರೆ ಕಿಕ್ ಬ್ಯಾಕನ್ನು ಪಡ್ಕೊಂಡು ಅವರಿಗೆ ವಿವೇಕಾನಂದ ಅವರಿಗೆ ಆ ಹುದ್ದೆಯನ್ನು ದಯಪಾಲಿಸಿರ್ತಕ್ಕಂಥದ್ದು. ಸ್ಟುವರ್ಡ್ ಅನ್ನೋ ಹುದ್ದೆ ಅತ್ಯಂತ ದೊಡ್ಡ ಹುದ್ದೆ, ಬೆಂಗಳೂರು ಟರ್ಫ್ ಕ್ಲಬ್ನಲ್ಲಿರ್ತಕ್ಕಂಥ 10 ಇಲಾಖೆಗಳ ಸಂಪೂರ್ಣ ಜವಾಬ್ದಾರಿ ಉಸ್ತುವಾರಿ ಇರ್ತದೆ. ಸ್ಟುವರ್ಡ್ ಅಂದ್ರೆ ಉಸ್ತುವಾರಿ ಅಂತ. ಹಾಗಾಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ವ್ಯಾಪಕವಾದಂಥದ್ದು ₹100 ಕೋಟಿ ಮಟ್ಟದಲ್ಲಿ. ಅಂತಹ ಒಂದು ಹುದ್ದೆಯಲ್ಲಿ ತಮ್ಮ ಆತ್ಮೀಯನನ್ನು ₹1,30,00,000 ಹಣವನ್ನು ಇದು ಚೆಕ್ ರೂಪದಲ್ಲಿ ಪಡ್ಕೊಂಡು ಅವ್ರು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇವರು ಇವತ್ತಲ್ಲ ನಾಳೆ ಈ ಪ್ರಕರಣ ಬಯಲಿಗೆ ಬಂದರೆ ನಮ್ಮ ಕತ್ತಿಗೆ ಬರ್ಬೋದು ಅನ್ನೋ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ದುರುದ್ದೇಶದಿಂದ ಇವರು 2018 ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ಲೋಕಾಯುಕ್ತಕ್ಕೆ ಸಲ್ಲಿಸುವಂಥ ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ವಿವೇಕಾನಂದ ಅವರಿಂದ ನಾನು ಚೆಕ್ ರೂಪದಲ್ಲಿ ₹1,30,00,000 ಹಣವನ್ನು ಸಾಲ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಾಲ ಪಡ್ಕೊಂಡ್ರೆ ನೀವು ಬಡ್ಡಿ ರಹಿತ ಸಾಲ ಪಡ್ಕೊಂಡಿದ್ರೆ ಸಂತೋಷ, ಅಥವಾ ಬಡ್ಡಿ ನೀವು ರಾಷ್ಟ್ರೀಕೃತ ಬ್ಯಾಂಕುಗಳ ದರದ ಅನ್ವಯ ಬಡ್ಡಿಗೆ ತೊಗೊಂಡಿದ್ರೆ ಅದು ಸಂತೋಷ, ಯಾರು ಅದು ಬೇಡ ಅಂತ ಹೇಳಲ್ಲ. ಆದರೆ ನಿಮಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ನೀವು ಯಾತಕ್ಕೆ ನಿಮಗೆ ಸಾಲದ ರೂಪದಲ್ಲಿ ಚೆಕ್ ಕೊಟ್ಟಿದ್ದಾನೆ ಅಂತಲೇ ನಿಜ ಆದರೂ ಕೂಡ ನಿಜ ಅಂದ್ಕೊಂಡ್ರು ಕೂಡ ಆ ಚೆಕ್ ಪಡ್ಕೊಂಡ 7 ದಿನಗಳ ಅಂತರದಲ್ಲಿ ನೀವು ಅವರಿಗೆ ಇಂಥ ದೊಡ್ಡ ಹುದ್ದೆಯನ್ನು ನೀಡಿರ್ತಕ್ಕಂಥ ಉದ್ದೇಶ ಏನು, ಕಾರಣ ಏನು, ಅದನ್ನು ಹೇಳಕ್ಕೆ ಸಾಧ್ಯ ಇದೆಯಾ? ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಖುದ್ದಾಗಿ ಭೇಟಿ ಮಾಡಿ ದಾಖಲೆಗಳನ್ನು ಕೊಟ್ಟು ನ್ಯಾಯಾಂಗ ತನಿಖೆ ಅಥವಾ CBI CID ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದೇನೆ. ಅವರು ಕೂಡ ಇವತ್ತು ಸಂಜೆ ಒಳಗೆ ಕಾನೂನು ತಜ್ಞರ ಜೊತೆ ನೋಡಿ ಈ ದಾಖಲೆಗಳನ್ನು ನೋಡಿ ಅವರು ಕೂಡ ಇದನ್ನು ಪ್ರಶಂಸೆ ಮಾಡಿ ಇದನ್ನು ನಾನು ಇವತ್ತು ಸಂಜೆ ಒಳಗೆ ಇದರ ಬಗ್ಗೆ ಕಾನೂನು ತಜ್ಞರ ಜೊತೆ ಮಾತಾಡಿ ಸ್ಪಷ್ಟವಾದಂಥ ತೀರ್ಮಾನ ತೊಗೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವ್ರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 7, 8, 9, 10 ಮತ್ತು 13 ಅನ್ವಯ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀನಿ. ಅದಕ್ಕಿಂತಲೂ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ನಿಯಮ 4/1 ಅನ್ವಯ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಒಬ್ಬ ಸಚಿವರು ಇರ್ಬೋದು, ತಾವು ಯಾವುದೇ ಒಬ್ಬ ವ್ಯಕ್ತಿಯಿಂದ ಉಡುಗೊರೆ ಚೆಕ್ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಹಣವನ್ನು ಪಡ್ಕೊಂಡು ಅವ್ರಿಗೆ ಬೇರೊಂದು ಪ್ರಭಾವಿ ಹುದ್ದೆಯನ್ನು ದಯಪಾಲಿಸುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಅವರಿಗೆ ಅವ್ರ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣ ದಾಖಲು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಹಾಗಾಗಿ ಇದು ಪೂರ್ವಾನುಮತಿ ಇಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಳೋಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಮುಕ್ತವಾದಂಥ ಅವಕಾಶ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.